ಹಾಯ್, ಎಲ್ರಿಗೂ ನಮಸ್ತೆ. ನನ್ನ ಹೆಸರು ಅರ್ಜುನ್ ಚೌಹಾನ್ ಅಂತ. ಮೂಲತಃ ದಾವಣಗೆರೆ ಹುಡುಗ ನಾನು. ಅಂಡ್ ಚಿಕ್ಕ ವಯಸ್ಸಿನಿಂದಾಗಲಿಂದನೂ ನನಗೊಂದು ಡ್ರೀಮ್ ಇತ್ತು, ನಾನೊಬ್ಬ ಹೀರೋ ಆಗಬೇಕು, ಒಬ್ಬ ಆರ್ಟಿಸ್ಟ್ ಆಗಬೇಕು, ಒಬ್ಬ ಕಲಾವಿದ ಆಗಬೇಕು ಅನ್ನೋದು. ಸೊ ಆ ಡ್ರೀಮ್ನ ಚೇಸ್ ಮಾಡಿಕೊಂಡು ಬೆಂಗಳೂರು ತನಕ ಬಂದೆ. ಅಂಡ್ ನನ್ನ ಎಜುಕೇಷನ್ ಬಗ್ಗೆ ಹೇಳಬೇಕು ಅಂದರೆ, ನಾನು MCA ಕಂಪ್ಲೀಟ್ ಮಾಡಿದ್ದೀನಿ. MCA ಕಂಪ್ಲೀಟ್ ಮಾಡ್ತಾ ಮಾಡ್ತಾನೆ ಸುಮಾರು ಆಡಿಷನ್ಗಳನ್ನ ಅಟೆಂಡ್ ಮಾಡಿ ಕೆಲವು ಸೀರಿಯಲ್ಗಳಲ್ಲಿ ಅಭಿನಯ ಕೂಡ ಮಾಡಿದ್ದೀನಿ. ಸೀರಿಯಲ್ಗಳು ಅನುರೂಪ, ಮಿಲನ, ಪರರ ಮಹಾದೇವ ಆ್ಯಂಡ್ ರೀಸೆಂಟಾಗಿ ಗಂಗಾ ಅನ್ನೋ ಸೀರಿಯಲಲ್ಲಿ ಒಂದು ಕ್ಯಾರೆಕ್ಟರ್ನ ಮಾಡಿದ್ದೀನಿ. ಹಾಗೇ ಉಷಾ ಕರ್ನಾಟಕ ಅಂತ ಒಂದು ಎಪಿಸೋಡ್ ಸೀರಿಯಲ್ಸ್ ಬರ್ತಾ ಇತ್ತು, ಅದರಲ್ಲಿ ನಾನು ಒಂದು ಲೀಡಾಗಿ ಮಾಡಿದ್ದೀನಿ. ಹಾಗೆ ಒಂದು ರಿಯಾಲಿಟಿ ಶೋ ನ್ಯೂ ಬಳೆ ಕಿರಾಡಿ ಅಂತ ಬರ್ತಾಯಿತ್ತು, ಅದರಲ್ಲೂ ಕೂಡ ಪಾರ್ಟಿಸಿಪೇಟ್ ಮಾಡಿದ್ದೆ. ಹೀಗಾಗಿ ನನ್ನ ಒಂದು ಕನಸನ್ನು ನಾನು ಚೇಸ್ ಮಾಡ್ತಾ ಮಾಡ್ತಾ ಬರುವಾಗ ನನಗೆ ಸಿಕ್ಕಂಥ ಮೊದಲನೇ ಮೂವಿ ರುದ್ರಾಕ್ಷಿಪುರ ಅಂತ. ನನ್ನ ಮುಂದಿನ ಸಿನಿಮಾ ಬಂದು ಸ್ವಚ್ಛ ಕರ್ನಾಟಕ ಅಂತ. ಇದರಲ್ಲಿ ಒಂದು ನಾನು ಹೆಲ್ತ್ ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇದು ಮೇನ್ಲಿ ಕ್ಲೀನ್ಲಿನೆಸ್ ಬಗ್ಗೆ ಹೋಗುತ್ತೆ. ಆ್ಯಂಡ್ ನಮ್ಮ ರಾಜ್ಯನ ಯಾವ ರೀತಿ ಕ್ಲೀನಾಗಿ ಇಟ್ಕೋಬೇಕು ಅನ್ನೋದ್ರ ಮೇಲೆ ಒಂದು ತುಂಬ ಅದ್ಭುತವಾದ ಒಂದು ಸಾಮಾಜಿಕ ಕಳಕಳಿಯುಳ್ಳ ಅಂತ ಆ ಒಂದು ಸೋಷಿಯಲ್ ಅವೇರ್ನೆಸ್ ಇರುವಂತಹ ಒಂದು ಮೂವಿ ಆಗಿರ್ತದೆ. ಸೊ ಇದಾದಮೇಲೆ ನಾನು ನೆಕ್ಸ್ಟು ಒಂದು ಕುಚುಕು ಅಂತ ಒಂದು ಕಮರ್ಷಿಯಲ್ ಮೂವಿ ಮಾಡ್ತಾ ಇದ್ದೀನಿ. ಸೊ ಇದ್ರದ್ದು ಆಲ್ರೆಡಿ ಒಂದು 50% ಶೂಟಿಂಗ್ ಕಂಪ್ಲೀಟ್ ಆಗಿದೆ, ಇನ್ನೂ 50% ಬ್ಯಾಲೆನ್ಸ್ ಇದೆ. ಸೊ ಡ್ಯೂ ಟು ದಿಸ್ ಕೋವಿಡ್ ಆ್ಯಂಡ್ ಆಲ್ ಶೂಟಿಂಗ್ ನಿಂತೋಗಿತ್ತು, ಈಗ ಮತ್ತೆ ಸ್ಟಾರ್ಟ್ ಆಗ್ತಾ ಇದೆ. ಸೊ ಇನ್ನೇನು ಅದು ಕೂಡ ಶೂಟಿಂಗ್ ಕಂಪ್ಲೀಟ್ ಆದಮೇಲೆ ಇನ್ನೇನು ಅದು ಕೂಡ ಆದಷ್ಟು ಬೇಗನೆ ಬರುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.